ರಾಜ್ಯದಲ್ಲಿ ಬಿಸಿಲು ಹೆಚ್ಚಾಗ್ತಾ ಇರೋದ್ರಿಂದ ಮದ್ಯ ಪ್ರಿಯರು ಚಿಲ್ಡ್ ಬಿಯರ್ನ ಮೊರೆ ಹೋಗ್ತಾ ಇದ್ದಾರೆ. ಈ ಕಾರಣಕ್ಕೋಸ್ಕರ ದಾಖಲೆ ಮಟ್ಟದಲ್ಲಿ ಬಿಯರ್ ಮಾರಾಟ ಆಗ್ತಾ ಇದ್ದು ಅಬಕಾರಿ ಇಲಾಖೆಗೆ ದುಡ್ಡು ಹರಿದು ಬರ್ತಾ ಇದೆ ಅಂತ ಹೇಳಲಾಗ್ತಾ ಇದೆ. ಹಾಗಾದ್ರೆ ಯಾಕಿಷ್ಟು ಬಿಯರ್ ಮಾರಾಟ ಆಗ್ತಾ ಇದೆ, ಮೇ ತಿಂಗಳಲ್ಲಿ ಎಷ್ಟು ಬಿಯರ್ ಮಾರಾಟವಾಗಿದೆ, ಹಾಗೆ ಅಬಕಾರಿ ಇಲಾಖೆಗೆ ಎಷ್ಟು ಲಾಭ ಆಗಿದೆ ಅನ್ನೋದ್ರ ಬಗ್ಗೆ ಸಂಕ್ಷಿಪ್ತವಾಗಿ ಡೀಟೇಲ್ ಸ್ಟೋರಿಯನ್ನ ತೋರಿಸ್ತೀವಿ ನೋಡಿ. ರಾಜ್ಯದಲ್ಲಿ ಹಲವೆಡೆ ಬರಗಾಲ ಇದೆ, ಜನಸಾಮಾನ್ಯರು ಕಷ್ಟವನ್ನ ಎದುರಿಸುತ್ತಿರುವಂತಹ ಈ ಸಂದರ್ಭದಲ್ಲೂ ಬಿಯರ್ ಮಾರಾಟದ ದಾಖಲೆ ಸೃಷ್ಟಿ ಮಾಡಿದೆ. ಏಪ್ರಿಲ್ ತಿಂಗಳಲ್ಲಿ ಅಬಕಾರಿ ಇಲಾಖೆಯ ಇತಿಹಾಸದಲ್ಲೇ ದಾಖಲೆ ಪ್ರಮಾಣದ ಬಿಯರ್ ಮಾರಾಟ ಹೆಚ್ಚಾಗ್ತಿತ್ತು. ಆದರೆ ಮೇ ತಿಂಗಳಲ್ಲಿ ಈ ಸಾರ್ವತ್ರಿಕ ದಾಖಲೆಯು ಬ್ರೇಕ್ ಆಗಿದೆ. ಹೌದು, ರಾಜ್ಯದಲ್ಲಿ ಬಿಯರ್ ಮಾರಾಟದಿಂದ ಅಬಕಾರಿ ಇಲಾಖೆ ಭಾರೀ ಲಾಭದಲ್ಲಿದೆ. 2024 ಏಪ್ರಿಲ್ ತಿಂಗಳಲ್ಲಿ 48.72 ಲಕ್ಷ ಬಾಕ್ಸ್ ಬಿಯರ್ ಅಂದರೆ 3.80 ಕೋಟಿ ಲೀಟರ್ ಬಿಯರ್ ಮಾರಾಟವಾಗ್ತಾ ಇತ್ತು. ಅಬಕಾರಿ ಇಲಾಖೆಯ ಇತಿಹಾಸದಲ್ಲೇ ಒಂದು ತಿಂಗಳಲ್ಲಿ ಇಷ್ಟೊಂದು ಬಾರಿ ಪ್ರಮಾಣದಲ್ಲಿ ಬಿಯರ್ ಮಾರಾಟ ಆಗಿರಲಿಲ್ಲ. ಆದ್ದರಿಂದ ಇದು ಸಾರ್ವತ್ರಿಕ ದಾಖಲೆಯಾಗಿತ್ತು. ಆದರೆ ಮೇ ತಿಂಗಳಲ್ಲಿ ಬರೋಬ್ಬರಿ 50.71 ಲಕ್ಷ ಬಾಕ್ಸ್ ಅಂದರೆ 3.95 ಕೋಟಿ ಲೀಟರ್ ಬಿಯರ್ ಮಾರಾಟವಾಗಿ ಹಿಂದಿನ ದಾಖಲೆಯನ್ನ ಮುರಿದಿದೆ. 2023 ಏಪ್ರಿಲ್ ಮೇ ತಿಂಗಳಲ್ಲಿ ಒಟ್ಟಾರೆಯಾಗಿ 115.25 ಲಕ್ಷ ಬಾಕ್ಸ್ IML ಮಧ್ಯ 76.88 ಲಕ್ಷ ಬಾಕ್ಸ್ ಬಿಯರ್ ಮಾರಾಟವಾಗಿದ್ದು ಅಬಕಾರಿ ಇಲಾಖೆಯು 4,915.59 ಕೋಟಿ ರೂಪಾಯಿ ರಾಜಸ್ವ ಸಂಗ್ರಹ ಮಾಡಿತ್ತು. 2024 ಏಪ್ರಿಲ್ ಮೇ ನಲ್ಲಿ 118.27 ಲಕ್ಷ ಬಾಕ್ಸ್ IML ಮಧ್ಯ ಹಾಗೂ 100.43 ಲಕ್ಷ ಬಾಕ್ಸ್ ಬಿಯರ್ ಮಾರಾಟವಾಗಿ 5,449.80 ಕೋಟಿ ರೂಪಾಯಿ ರಾಜಸ್ವವನ್ನ ಸಂಗ್ರಹ ಮಾಡಿದೆ. ಕಳೆದ ವರ್ಷ ಇದೇ ಅವಧಿಗೆ ಹೋಲಿಸಿದ್ರೆ 534.2 ಕೋಟಿ ರೂಪಾಯಿಗೂ ಅಧಿಕ ರಾಜಸ್ವವನ್ನ ಸಂಗ್ರಹ ಮಾಡಿದ್ದು ಬಿಯರ್ ಮಾರಾಟದಲ್ಲಿ ಶೇಕಡ 30.63 ಬೆಳವಣಿಗೆಯಾಗಿದೆ. ಬಿಯರ್ ಮಾತ್ರವಲ್ಲದೆ IML ಮಧ್ಯ ಮಾರಾಟವು ಕಳೆದ ಏಪ್ರಿಲ್ ಮೇ ತಿಂಗಳಿಗೆ ಹೋಲಿಸಿದ್ರೆ ಪ್ರಸ್ತುತ ಸಾಲಿನಲ್ಲಿ ಹೆಚ್ಚಳವಾಗಿದೆ. 2023 ಏಪ್ರಿಲ್ನಲ್ಲಿ 52.90 ಲಕ್ಷ ಬಾಕ್ಸ್ IML ಮಧ್ಯ ಮಾರಾಟವಾದರೆ 2024 ಏಪ್ರಿಲ್ನಲ್ಲಿ 54.46 ಲಕ್ಷ ಬಾಕ್ಸ್ ಮಾರಾಟವಾಗಿದೆ. 2023 ಮೇ ತಿಂಗಳಲ್ಲಿ 22.35 ಲಕ್ಷ ಬಾಕ್ಸ್ IML ಮಧ್ಯ ಮಾರಾಟವಾಗಿದ್ರೆ 2024 ಮೇನಲ್ಲಿ 63.81 ಲಕ್ಷ ಬಾಕ್ಸ್ ಮಾರಾಟವಾಗಿದೆ. ರಾಜ್ಯದಲ್ಲಿ ಬಿಸಿಲಿನ ತಾಪಮಾನ ಹೆಚ್ಚಾಗಿರೋದ್ರಿಂದ ಮೇ ತಿಂಗಳಲ್ಲಿ ಬಿಯರ್ ಮಾರಾಟ ಅಧಿಕ ಆಗಲು ಕಾರಣವಾಗಿದೆ. ಲೋಕಸಭಾ ಚುನಾವಣೆ ನಡೆದಿದ್ದು ಬಿಯರ್ ಮಾರಾಟ ಹೆಚ್ಚಾಗಲು ಕಾರಣವಾಗಿದೆ ಅಂತ ಕೂಡ ಹೇಳಲಾಗ್ತಾ ಇದೆ.